ಅಲ್ಲೇ ಹೋಗಿ ನಿಲ್ಲಿಸಿ ಒಂದು ಲೈಟ್ ಹತ್ಕೊಂಡು ನಿಲ್ಲಿಸಿದ್ರೆ ಕೂಡ ಅನುಕೂಲ ಆಗ್ತದೆ. ಸೋ ದಾಟ್ ಅಲ್ಲಿ ಯಾರು ನಿಂತಿರಂಗಿಲ್ಲ, ಅದು ಮಾಡ್ಬೋದು. ಮೋಸ್ಟ್ಲಿ ತಾವು ಹೇಳಿದ ರೋಡು ಇದೆ ಅನ್ಕೋತೀನಿ ನಾವು. ಇದೇ ರೋಡು ನಾನು ನೈಟ್ ರೌಂಡ್ ಇದ್ದಾಗ ಕಂಪಲ್ಸರಿ ಒಂದು ಎರಡು ರೌಂಡ್ ಹೊಡಿತೀನಿ ಇಲ್ಲಿ ಪಕ್ಕ ಒಂದು ನಾಲ್ಕು ಮಂದಿ ಹೇಳ್ತಾರೆ. ಸುಮ್ಮ ಇವತ್ತು ಹಂಗೆ ಒಂದು ರೌಂಡ್ ನಾನು ಇಲ್ಲಿ ಸ್ವಾತಂತ್ರ್ಯ ದಿನ ದಿನಾಚರಣೆ ಮುಗಿಸ್ಕೊಂಡು ಒಂದು ರೌಂಡ್ ಯಾರು ಬಸ್ ಸ್ಟ್ಯಾಂಡ್ ಹಾಕ್ಬೇಕಂದ್ರು ಅಲ್ಲಿದ್ರು. ಸ್ವಲ್ಪ ಈಗಿನ ಅನ್ಫಾರ್ಚುನೇಟ್ಲಿನು ಜನ್ರೇಷನ್ ಸ್ವಲ್ಪ ಹಂಗಿದೆ, ಯಾರು ಮಾತು ಕೇಳೋದಾಗಿದೆ. ಸೊ ಜಾತ್ರೆ ಒಳಗೂ ಹಿರಿಯರ ಮಾತು ಬಿಟ್ಟು ಕೆಲವೊಂದು ಇತರ ಮಾಡೋರು ಇರ್ತಾರೆ, ಅಥವಾ ಅವ್ರಿಗೆ ತಲೆಗಿರಂಗಿಲ್ಲ ಅಲ್ಲಿ ಹೋಗೋರು ನಮ್ಮ ತಂಗಿ ಇದಾರೋ ನಮ್ಮ ಅಕ್ಕದಾರ ಅಂತ ಅದು ತಲೆಗಿರಂಗಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಅಡ್ಡಾಡೋರು ನಮ್ಮ ನಮ್ಮ ರಿಲೇಷನ್ಸ್ ಯಾರು ಬೇರೆ ಅಡ್ಡಾಡ್ತಾರೆ. ಸೊ ಅಷ್ಟು ತಲೆಗಿರಂಗಿಲ್ಲ ಕೆಲವೊಂದ್ಸಲ. ಸೊ ಅವರಿಗೆ ಆ ಥರ ಏನಾರ ಇದ್ದಾಗ ನಾವು ಏನು ಕ್ರಮ ಕೈಗೊಳ್ಬೇಕಂತ ಮಾಡ್ತೀವಿ. ಒಂದು ಇನ್ನೊಂದು ಮತ್ತೊಂದ್ಸಲ ಅದನ್ನ ಹೇಳ್ತೀನಿ, ತಮಗೆ ಯಾರು ಆಲ್ರೆಡಿ ನಿಮಗೆ ಗೊತ್ತಿದ್ದಾರೆ ಇಂಥ ವ್ಯಕ್ತಿಗಳು ನಮಗೆ ತೊಂದರೆ ಕೊಡ್ತಾರೆ ಅಂತ, ಜಾತ್ರೆಗೆ ಏನಾರೇ ಒಂದು ತೊಂದರೆ ಮಾಡೋ ಥರ ಕಾಣ್ತಿದ್ರು ಅಂದರೆ ನಮಗೆ ಮೊದಲೇ ಇನ್ಫಾರ್ಮೇಷನ್ ಕೊಡಿ. ಅದಕ್ಕೆ ನಾವೇನು ಎಫ್ ಐ ಆರ್ ಮಾಡಬೇಕಂತಿಲ್ಲ, ಬೇರೆ ಕ್ರಮಗಳಿದಾವೆ ಅದಕ್ಕೆ ಹೆದರಿಸ್ಲಿಕ್ಕೂ ಕೆಲವರಿಗೆ ಕ್ರಮಗಳಿರ್ತಾವೆ. ಹೌದಪ್ಪ ಹಿಂದಿಂತ ನಿನ್ನ ಮೇಲೆ ಹಿಂಗೆ ಐತಿ ಮುಂದಿನ ಮಾಡಬೇಡ ಅಂತ ಹೇಳಿತ್ತು, ಮಾಡಿದೆ ಅಂದರೆ ಹಿಂಗಾಗ್ತದೆ ನಿನ್ನ ಮೇಲೆ ಅಂತ ಹೇಳೋಕ್ಕೊಂದು ಕ್ರಮ ಆಯಿತು. ಸೊ ಆ ಕ್ರಮ ಕೈಗೊಳ್ಳೋಣ. ಕಸಲರಿಲ್ಲದವರು ಜಲ್ದಿ ಹೇಳಿದ್ರೆ ಚಲೋ ಆಯ್ತು, ಒಂದು ಎರಡು ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ಮಾಡಬೇಕಾಗ್ತದೆ, ಅವ್ನ ಮೇಲೆ ಬಾಂಡ್ ತೊಗೋಬೇಕಾಗ್ತದೆ, ಯಾರು ಒಬ್ಬರು ಕೊಟ್ಟು ಜಾಮೀನು ತೊಗೋಬೇಕಾಗ್ತದೆ ಅವ್ನ ಮೇಲೆ. ಸೊ ಅಷ್ಟು ಮಾಡಿದೆ ಅಂದ್ರೆ ಅವ್ನು ಹೆದರ್ಕೊಂತಾನೆ. ಬಟ್ ಹುಡುಗರು ಒಂದು ಸ್ವಲ್ಪ ಯಾರೋ ಇದ್ದೇ ಇರ್ತಾರೆ, ಒಂದು ಹತ್ತು ಜನರಲ್ಲಿ ಒಂದು ಒಂದು ಇಬ್ಬರು ಅಂತವ್ರು ಇರ್ತಾರೆ ಹುಡುಗರು. ಆ ಥರ ಏನಾದ್ರೆ ಸಣ್ಣ ಪುಟ್ಟದಾಗ ಇಮಿಡಿಯೇಟ್ ಆಗಿ ನಮ್ಗೆ ಇನ್ಫಾರ್ಮ್ ಮಾಡಿ, ಜಾತ್ರಾ ಕಮಿಟಿಯವರು ನಮ್ಮ ಜೊತೆ ಕಂಟಿನ್ಯೂ ಇರಲಿ. ಬೇಕಿದ್ರೆ ನಂದೊಂದು ಸಜೆಷನು, ಜಾತ್ರಾ ಕಮಿಟಿಯವರು ವಾಲಂಟಿಯರ್ಸು ಮತ್ತು ನಮ್ಮ ಆಫೀಸರ್ಸು ಕೂಡ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನೀವು ಅಲ್ಲೇ ಹಾಕ್ಕೊಂತ ಹೋದ್ರೆ ಅಂದ್ರೆ ನಮಗೆ ದಿವ್ಸಕ್ಕೆ ದಿವ್ಸಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಅಲ್ಲೇ ಹಾಕಿದ್ರೂ ಕೆಲವೊಂದ್ಸಲ ಫೋನ್ ಹತ್ತೋತೀವಿ ಇಲ್ಲ ಗೊತ್ತಿಲ್ಲ, ಕೆಲವೊಂದ್ಸಲ ನಾನು ನಿಮ್ಗೆ ಫೋನ್ ಎತ್ತಿನೋ ಗೊತ್ತಿಲ್ಲ, ಬಟ್ ವಾಟ್ಸಪ್ ಅಂತೂ ನೋಡ್ತಿರ್ತೀನಿ, ನೀವು ಹಂಗೆ ಮಾಡ್ತಿರ್ತೀರಿ. ಸೊ ಅದಕ್ಕೆ ಟೆಕ್ನಾಲಜಿ ಐತಿ, ಬಸವನಗೌಡ ಚಲೋನು 5G ಬಂದ ಹೊಸದಾಗಿ, ಜಿಯೋ ಮತ್ತೆ ಏರ್ಟೆಲ್ ಅವೆಲ್ಲಾದ್ರೆ ಏನರ ಇದ್ರ ಅದೊಂದೇ ಅಂತಲ್ಲ, ಯಾವ ಒಬ್ಬ ವ್ಯಕ್ತಿ ಇರ್ತಾನೆ ಜಗಳ ತೆಗಿತಿರ್ತಾನೆ, ಆ ಜಗಳ ತೆಗೆದು ಬಿಡೋ ನಾಳೆ ಎವಿಡೆನ್ಸ್ ಆಗ್ತದೆ ನನಗೆ, ನೀವು ಯಾರು ಹೆಸರು ಬಿಡೋ ಅವಶ್ಯಕತೆ ಇಲ್ಲ, ನನಗೆ ಎವಿಡೆನ್ಸ್ ಆಗ್ತದೆ ನಾಳೆ ನಾಳೆ ಕೋರ್ಟ್ನಾಗ ಈ ಹೊಸ ಕಾನೂನು ಬಂದವೀಗ ಜುಲೈ 1ರಿಂದ ಅದ ಎವಿಡೆನ್ಸ್ ತೊಗೊಂಡು ಹಾಕ್ಬೋದು ಅವ್ರಿಗೆ. ಸೊ ಅದಕ್ಕೆ ನಮ್ದು ಕೋಆಪರೇಷನ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇರ್ತದೆ ಯಾವುದೇ ವಿಷಯದಲ್ಲಿ. ಈಗ ಮೊನ್ನೆ ಒಂದ್ಸಲ ಬಂದಿದ್ದಾರೆ ಇನ್ನೊಂದು, ಅದು ಆನೆದೊಂದು ಯಾರು ಪ್ರಸ್ತಾಪ ಮಾಡಲಿಲ್ಲ, ಆನೆದೊಂದು ಇದನ್ನಿದೆ ಅವತ್ತು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಹೋಗಲಿಲ್ಲ, ಪ್ರಾಬ್ಲಮ್ ಜಾತ್ರೆ ಬಸವಂದತಿ ಭಕ್ತಿಯಿಂದ ನೋಡಿದ್ರೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಆಗಂಗಿಲ್ಲ. ಸ್ವಲ್ಪ ಏನಂದ್ರೆ ನಮ್ಮ ಮೊದಲೇ ಒಂದು ಸ್ವಲ್ಪ ರೂಟ್ ಅವತ್ತು ಹೇಳ್ತಂದ್ರಿ ನಮ್ಮಲ್ಲಿ ಹೇಳಿಲ್ಲ ನಮ್ಗೆ ಸರ್, ಅದು ಪಾಂಪ್ಲೆಟ್ನಾಗ ಐತ್ರಿ ಅಲ್ಲ, ಪಾಂಪ್ಲೆಟ್ನಾಗ ಎಲ್ಲ ಐತೆ ಸರ್, ನೋಡ್ಕೊಂಡು ಅದನ್ನ ಸ್ವಲ್ಪ ಫಾಲೋ ಮಾಡಿ. ಅದು ಡೈರೆಕ್ಟ್ ಆಗಿ ಅವ್ರದ್ದೇ ಪಾರ್ಮೆಟ್ ಇರುತ್ತೆ. ಇನ್ನೊಂದು ದಸಲಾರು ಹೇಳಿದೀನಿ, ನಮಗೇನು ಇಲ್ಲೇ ಫೈರ್ ಸರ್ವಿಸ್ ಇಲ್ಲ ಐತಿ, ಆಗಂಗಿಲ್ಲ ಏನು ಇಷ್ಟು ನಮ್ಮ ಜಾತ್ರೆ ಶಾಂತವಾಗಿ ಮುಗಿತತಿ. ಬಟ್ ಎಲ್ಲೋ ಒಂದು .01% ಎಲ್ಲೋ ಒಂದು ಸಣ್ಣ ಪುಟ್ಟ ತೊಂದರೆ ಆದಾಗ ದಸಲಾರು ಹೇಳಿದೀನಿ ನಾವು ಆಲ್ರೆಡಿ. ಈಗ ಒಂದು ಆಂಬ್ಯುಲೆನ್ಸ್ ಒಂದು